ಗಡಿಭಾಗದಲ್ಲಿರುವಂತಹ ಪೋಲೆಂಡ್ಗೂ ಕೂಡ ಕಳಿಸಿಕೊಡಲಾಗಿದೆ. ನಾವು ಉಕ್ರೇನ್ನಿಂದ ದೆಹಲಿಗೆ ಬಂದಿಳಿದಿರುವಂತದ್ದು 6ನೇ ವಿಮಾನ, 7 ಕನ್ನಡಿಗರು ಸೇರಿದಂತೆ 240 ಮಂದಿ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ತಮ್ಮ ಸ್ನೇಹಿತರನ್ನ ವಾಪಸ್ ಕರೆಸಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಬಂದಿರುವಂತ ಭಾರತೀಯರು. 7 ಕನ್ನಡಿಗರು ಸೇರಿದಂತೆ 240 ಮಂದಿ ಭಾರತೀಯರು ವಾಪಸ್ ಆಗಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಭಾರತೀಯರು ಬಂದಂತ ಕ್ಷಣ 240 ಹೆಚ್ಚು ಜನ ಭಾರತೀಯರು ಬಂದಿದ್ದಾರೆ ನಿನ್ನೆ ಬಂದಂತ 6ನೇ ವಿಮಾನದಲ್ಲಿ. ಹೋಗಿ ಹೋಗಿರೋದು ಜಾನ್ 14ಗೆ ಹೋಗಿ, ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಆಗಿರೋದು. ಸೊ ನಾನಿದ್ದ ಪ್ಲೇಸಲ್ಲಿ ತುಂಬ ಸೇಫ್ ಇತ್ತು, ಏನೂ ಡೇಂಜರಸ್ ಇರಲಿಲ್ಲ ಅಂತ, ಏನೂ ಸಮಸ್ಯೆನೂ ಇರಲಿಲ್ಲ, ಏನೂ ಸೌಂಡ್ ಕೇಳಿ ಬರ್ತಿರಲಿಲ್ಲ. ವಿ ವೆರ್ ವೆರಿ ಸೇಫ್ ಟಿಲ್ ನೌ. ಇಂಡಿಯನ್ ನ್ಯೂಸ್ ನೋಡಿ ತುಂಬ ಪ್ಯಾನಿಕ್ ಆಗಿದ್ರು, ನ್ಯೂಸಲ್ಲಿ ತುಂಬ ಅಲ್ಲಿದ್ದು ಸಿಚುವೇಶನ್ ಎಲ್ಲ ತುಂಬ ಕ್ರಿಟಿಕಲ್ ಇದೆ ಅಂತ ತೋರಿಸ್ತಿದ್ರು. ಸೊ ತುಂಬ ಪ್ಯಾನಿಕ್ ಆಗಿದ್ರು. ಸ್ಟಾರ್ಟಿಂಗ್ ವಾರ್ ಆಗ್ತಿದೆ, ರಷ್ಯಾದವರು ಅನೌನ್ಸ್ ಮಾಡಿದಾಗ ವಾರ್ ಮಾಡ್ತೀವಿ ಅಂತ ಭಯ ಆಗಿತ್ತು ಎಲ್ರಿಗೂ, ಪೇರೆಂಟ್ಸ್ಗೆ, ನಮಗೆ ಎಲ್ರಿಗೂ ಭಯ ಆಗಿತ್ತು. ಆಮೇಲೆ ಅವ್ರು ವಾಪಸ್ ತೊಗೋತೀವಿ ಅಂತ ಹೇಳಿದಾಗ ಎಷ್ಟೋ ಸಮಾಧಾನ ಆಯಿತು. ಬಟ್ ಸಡನ್ನಾಗಿ ವಾರ್ ಮಾಡಿದಾಗ ಫುಲ್ ಪ್ಯಾನಿಕ್ ಆಗಿದ್ವಿ, ಏನು ಮಾಡಬೇಕು, ಇಂಡಿಯಾಗೆ ಹೇಗೆ ಹೋಗೋದು, ಹೋಗ್ತೀವಾ ಇಲ್ವಾ, ಎಲ್ಲಿ ಏನಾಗುತ್ತೆ ಒಂದು ಗೊತ್ತಿತ್ತು. ಅದು ಮಾತ್ರ ಭಯ ಆಗಿತ್ತು. ಬಟ್ ಇವಾಗ ಇಲ್ಲಿ ಬಂದಿದ್ದೀವಿ, ಖುಷಿ ಆಯಿತು. ನಾವು ಉಜಾಡ ನಮ್ಮ ಫ್ರೆಂಡ್ಸ್ ಅಂದರೆ ನಾವೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಉಜಾಡೋ ಹೋಗಿದ್ದು. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇತ್ತಿಲ್ಲ. ಬಟ್ ಕೀವಲ್ಲಿ ಇಲ್ಲಿ ಕರ್ನಾಟಕದವ್ರು ಗೊತ್ತಿರೋರು ಹೋಗಿರೋದ್ರಿಂದ ಅವರು ಫುಲ್ ನಮ್ಗೆ ಹಾಸನಲ್ಲಿ ಗ್ರೂಪ್ ಮಾಡಿದ್ರು. ಹಾಸನ್ ಅವ್ರು ಯಾರ್ಯಾರಿದ್ದಾರೆ ಅವರೆಲ್ಲ ಅವ್ರ ಗ್ರೂಪಲ್ಲಿ ಫೋಟೋಸ್ ವಿಡಿಯೋಸ್ ಕಳಿಸ್ತಿದ್ರು. ನಮ್ಮಿಷ್ಟು ಪ್ರಾಬ್ಲಮ್ ಇದೆ, 2 ಡೇಸ್ ಹೋದರೆ ನಮ್ಗೆ ವಾಟರ್ ಸಿಗಲ್ಲ, ಫುಡ್ ಸಿಗಲ್ಲ, ಬೇಗ ಗೌರ್ಮೆಂಟ್ ಜೊತೆ ಮಾತಾಡಿ ನಮ್ಮ ಹೆಲ್ಪ್ಬೇಕು ಮಾಡಿ ಅಂತ ತುಂಬ ಕೇಳ್ಕೊತೀವಿ. ಅದೆಲ್ಲ ನೋಡಿದಾಗ ನಾವು ಎಷ್ಟೋ ಬೆಟರ್ ಅನ್ನಿಸ್ತಿತ್ತು, ಪಾಪ ಅನ್ನಿಸ್ತಿತ್ತು. ಇವಾಗ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಗೊತ್ತಿಲ್ಲ ಅವ್ರು ಹೇಗೆ ಬರ್ತಾರೆ ಅಂತ. ಇಲ್ಲ, ಹಾಗೇನು ಅನಿಸಿಲ್ಲ. ಒಂದು ಸಡನ್ನಾಗಿ ವಾರ ಆಗಿತ್ತು, ತುಂಬ ಫುಲ್ ಭಯ ಎಲ್ಲ ಆಗಿತ್ತು ಸ್ಟಾರ್ಟಿಂಗ್. ಆಮೇಲೆ ಎಲ್ಲ ಬಂದುಬಿಟ್ವಿ ನಾವು ವಾರ್ ಸ್ಟಾರ್ಟ್, ಅಲ್ಲಿ ಬಂದೇ ಇರಲಿಲ್ಲ ವಾರಿಂದ. ಬೆಸ್ಟಲ್ಲಿ ಆಗ್ತಿದ್ದಿದ್ದು, ಬೆಸ್ಟಲ್ಲಿ ಇದ್ದಿದ್ದು ನಾವು, ಈಸ್ಟಲ್ಲಿ ಅದು ವಾರ್ ಆಗ್ತಿದ್ದಿದ್ದು. ಹಂಗಾಗಿ ನಮಗೇನು ತೊಂದರೆ ಏನೂ ಆಗಿಲ್ಲ, ಫುಲ್ ಸೇಫ್ಟಿಯಿಂದ. ನಾವಿದ್ದಿದ್ದ ಕಡೆ ಏನು ವಾರ್ ಆಗಿರಲಿಲ್ಲ, ಏನು ನೆಟ್ವರ್ಕ್ ಏನು ಇಶ್ಯೂ ಆಗ್ತಿರಲಿಲ್ಲ, ಅಲ್ಲಿ ಫುಲ್ ಎಲ್ಲ ಏನು ತೊಂದರೆ ಏನೂ ಆಗ್ತಿರಲಿಲ್ಲ. ಇಲ್ಲ, ಹಾಗೇನು ಉಕ್ರೇನಿಂದ ದೆಹಲಿ, ದೆಹಲಿಯಿಂದ ಬೆಂಗಳೂರು, ಕರ್ನಾಟಕಕ್ಕೆ ವಾಪಸ್ ಆಗಿರುವಂಥದ್ದು 5 ವಿದ್ಯಾರ್ಥಿಗಳು. ಯುದ್ಧದ ನಾಡಿನ ಕಹಿ ಘಟನೆ ಬಗ್ಗೆ ಅದನ್ನು ನೆನ್ಕೊಂಡು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಉಕ್ರೇನಿಂದ ದೆಹಲಿಗೆ ಬಂದರು, ದೆಹಲಿಯಿಂದ ಬೆಂಗಳೂರಿಗೆ ಬಂದಿರುವಂಥದ್ದು. ಉಕ್ರೇನ್ ಅಂದರೆ ಗಡಿಭಾಗಕ್ಕೆ ಹೋಗಿ ರೊಮೇನಿಯಾದಿಂದ ದೆಹಲಿಗೆ ಬಂದಿರುವಂಥದ್ದು. ದೆಹಲಿಯಿಂದ ಕರ್ನಾಟಕಕ್ಕೆ ವಾಪಸ್ಸಾದರು, ಕರ್ನಾಟಕಕ್ಕೆ ಬರ್ತಿದ್ದ ಹಾಗೆ ಅಲ್ಲಿನ ಸ್ಥಿತಿಯನ್ನು ಕಂಡು ಉಕ್ರೇನ್ನಲ್ಲಿ ಯಾವ ರೀತಿಯಾಗಿಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅದನ್ನು ನೆನೆಸ್ಕೊಂಡು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ರು ವಿದ್ಯಾರ್ಥಿಗಳು. 12 ಕಿಲೋಮೀಟರ್ ನಡ್ಕೊಂಡು ಗಡಿಯನ್ನು ತಲುಪಿದ್ದೆ ರೋಚಕ ಈ ವಿದ್ಯಾರ್ಥಿಗಳು. ಉಕ್ರೇನ್ ಗಡಿಯ ನರಕ ಯಾತನೆಯನ್ನು ಹೇಳಿದ್ದಾರೆ ಸ್ಟೂಡೆಂಟ್ಸ್. ಉಳಿದ ಕನ್ನಡಿಗರ ರಕ್ಷಣೆಗೂ ಕೂಡ ವಿದ್ಯಾರ್ಥಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೈನಾ ಅನಿಲ್ ನಾಯಕ್, ಶಕ್ತಿ ಶ್ರೀಶೇಖರ್, ನಿಹಾರಿಕಾ, ಆಶಾ ವೆಂಕಟೇಶ್ ರೆಡ್ಡಿ, ಶ್ರವಣ ಸಂಗಣ್ಣ ಬಿರಾದರ್ ವಾಪಸ್ಸಾದಂಥ 5 ಕನ್ನಡಿಗರು. ಉಕ್ರೇನಿಂದ ಬಂದಂಥ ಮಕ್ಕಳನ್ನು ಕಂಡು ಪೋಷಕರಲ್ಲಿ ಸಂತಸ, ಕಣ್ಣೀರು, ಆನಂದ ಬಾಷ್ಪ ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ತಾರೆ. ಬೆಂಗಳೂರಿಗೆ ವಾಪಸ್ಸಾದಂತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅವರನ್ನ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಉಕ್ರೇನ್ ದೇಶದಿಂದ ಕೊನೆಗೂ ಇಂದು ಬೆಂಗಳೂರಿಗೆ 5 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರು ತಮ್ಮ ಉಕ್ರೇನ್ನಲ್ಲಿ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸಿದ್ರು ಅಂತ ಹೇಳಿ ಮಾತಾಡ್ತಾರೆ. ನೀವು ಇದ್ದ ಪ್ಲೇಸ್ ಅಲ್ಲಿ ಹೇಗಿತ್ತು ಸಿಚುವೇಶನ್? ನಮ್ಮ ಚನ್ನಿಮಿಟ್ಸಿಯಲ್ಲಿ ಏನು ಬಾಂಬ್ ಸೌಂಡ್ ಏನು ಕೇಳಿಸಿಲ್ಲ ಸರ್, ಅಲ್ಲೆಲ್ಲ ಕೂಲಾಗೆ ಇತ್ತು. ನಿಮ್ಮ ಸಿಟಿಯಿಂದ ನೀವು ಬಾರ್ಡರ್ಗೆ ಹೇಗೆ ನೀವು ನಡ್ಕೊತ ಹೋಗಿದ್ದ? ನಮ್ಮ ಸಿಟಿಯಿಂದ ಬಸ್ಸಿಗೆ ಬಂದಿದ್ವಿ ಸರ್, ನಾವು ಅರ್ಧ ದಾರಿಗೆ ಬಸ್ಸಿಗೆ ಬಂದು ಆಮೇಲೆ 12 ಕಿಲೋಮೀಟರ್ಸ್ ಬಾರ್ಡರ್ಸಿಗೆ ನಡ್ಕೊಂಡು ಹೋಗಿತ್ತು. ಅಂದ್ವಿ ಬರಬೇಕಾದ್ರೆ ಎಲ್ಲಾದರೂ ಅಟ್ಯಾಕ್ ಆಗ್ತಿರುವಂತ ದೃಶ್ಯಗಳು ಏನಾದರೂ ವಿಜುವಲ್ ಏನಾದರೂ ನೀವು ಕಂಡ್ರ? ಏನು ಅಟ್ಯಾಕ್ ಆಗಿರ್ಲಿಲ್ಲ ಸರ್, ಅದಕ್ಕೆ ನಮಗೆ ಮೊದಲೇ ಕಳಿಸ್ತಿದ್ರು, ಅಟ್ಯಾಕ್ ಆಗಬಾರ್ದಂತಾನೆ ಮೊದಲೇ ಕಳಿಸ್ತಿದ್ರು. ಎಲ್ಲ ಸ್ಟೂಡೆಂಟ್ಸಿಗೆ ಸೇಫ್ ಮಾಡೋದ್ರಲ್ಲಿ ಇಂಡಿಯನ್ ಎಂಬಸಿ ತುಂಬ ಹೆಲ್ಪ್ ಮಾಡಿದೆ. ಸೊ ಇನ್ನೂ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ದಾರೆ, ಅವರು ಹೇಗೆ ಬರ್ಲಿಕ್ಕೆ ಇನ್ನೂ ವೇಟ್ ಮಾಡ್ತಾ ಇದ್ದಾರಾ ಫ್ಲೈಟ್ಗಳು? ಹಾಂ ಸರ್, ಅವರಿಗೆ ನಾವು ಬಂದ್ವಿ ಅಲ್ಲ ಸರ್, ಅವಾಗೆ ಸ್ವಲ್ಪ ಇಶ್ಯೂ ಆಗಿದ್ವು ಅಂದರೆ ಎಲ್ಲರೂ ಜಗಳಾಡ್ತಿದ್ರು ಆಮೇಲೆ ಬಿದ್ದಿದ್ರಲ್ಲ, ಅದಕ್ಕೆ 24 ಅವರ್ಸ್ ಬಾರ್ಡರ್ ಕ್ಲೋಸ್ ಮಾಡಿದ್ರು ಅವರು. ನೆಕ್ಸ್ಟ್ ಇವತ್ತು ತೆಗ್ದಿದ್ದಾರೆ ಸರ್, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಬರ್ತಿದ್ದಾರೆ. ಅನೌನ್ಸ್ ಆಯಿತು, ಅನೌನ್ಸ್ ಆದಮೇಲೆ ಸಾಕಷ್ಟು ಬೇರೆ ಕಡೆಗೆ ಅಂದರೆ ನಿಮ್ಮ ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ಕೂಡ ನೋಡ್ತಾ ಇದ್ರೆ, ವಿಜುವಲ್ ನೋಡ್ತಾ ಇದ್ರೆ
ನೀವು ಮತ್ತೆ ಇಂಡಿಯಾಗೆ ಬರ್ತೀನಿ ಅಂತ ಅನುಮಾನ ಏನಾದರೂ ಬಂತ? ಯಾಕಂದ್ರೆ ಆ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಂತ ಅನಿಸುತ್ತೆ. ಬಾರ್ಡರ್ಸ್ ಅಲ್ಲಿ ಅನಿಸಿತ್ತು ಸರ್ ಲಾಸ್ಟ್ ಬರಲ್ಲ ಅಂತ, ಆಮೇಲೆ ಮತ್ತೆ ಹೆಂಗೋ ಬಂದ್ವಿ ಸರ್. ನಾವು ಹೇಳ್ಬೇಕಾದ್ರೆ 24ನೇ ತಾರೀಕು ನಮ್ಮದು ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು. ಕ್ಯಾಪಿಟಲ್ ಸಿಟಿ ಆದ ಕೀವ್ಗೆ ತಲುಪಿದ್ವಿ ನಾವು. ಅಲ್ಲಿ ತಲುಪ್ಲಿಕ್ಕೆ ಒಂದು 1/2 ಗಂಟೆ ಮುಂಚೆನೆ ಅಲ್ಲಿ ಏರ್ ಸ್ಟ್ರೈಕ್ ಆಗಿತ್ತು. ಸೊ ಅದ್ರಾಗಿನ ನಮ್ಮ ಯೂನಿವರ್ಸಿಟಿ ಅವರು ಬೇಗನೆ ನೀವು ಹಿಂತಿರುಗಿಬಿಡಿ, ಐ ಮೀನ್ ನಮ್ಮ ಸಿಟಿಗೆ ಅಲ್ಲಿ ಸೇಫ್ ಇದೆ, ಸೊ ಅಲ್ಲಿ ನೀವು ಆದಷ್ಟು ಬೇಗ ಹೋಗಿ ಅಂತ ಹೇಳಿದ್ರು. ಅವಾಗ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆದವು, ಅದಾದಮೇಲೆ ವಾರ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಒಂದು ಮೊನ್ನೆ ನೈಟ್ ಬಾರ್ಡರಿಗೆ ರೀಚ್ ಆಗಿ ಅಲ್ಲಿಂದ ರೊಮಾನಿಯಾ ಏರ್ಪೋರ್ಟಿಗಿಂದ ಇಲ್ಲಿ ಇವಾಗ ಬಂದಿರೋದು. ನಿಮ್ಮ ಬಾರ್ಡ್ರಲ್ಲಿ ಆರ್ಮಿಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಾವು ಕ್ರಾಸ್ ಆಗ್ತೀವಿ ಅಂತ ಅನಿಸ್ತಾ ಇತ್ತ ಆ ಸಿಚುವೇಶನ್ ನೋಡ್ತಾ ಇದ್ರೆ? ನಾವು ಅಲ್ಲಿ ನಮ್ದು ಯೂನಿವರ್ಸಿಟಿ ಬಂದಿತ್ತು ಲಿಸ್ಟ್, ಅಲ್ಲಿ ಸುಮಾರು ಬರೀ 250 ಜನಕ್ಕೆ ಮಾತ್ರ ಅಲ್ಲಿ ಹೋಗಕ್ಕೆ ನಮಗೆ ಪರ್ಮಿಷನ್ ಇತ್ತು. ಅವಾಗ ನೋಡಿದ್ರೆ ನಾವು ಬರೋ ಟೈಮಲ್ಲಿ 3,000 ಜನ ಸ್ಟೂಡೆಂಟ್ಸ್ ಏನೋ ಇದ್ರು. ಸೊ ನಮಗೆ ಅವಾಗ ದಾಟ್ಲಿಕ್ಕೆ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು, ನಾವು ಹೆಂಗೋ ಕಷ್ಟಪಟ್ಟು ಗೇಟ್ ಬಾರ್ಡರ್ ದಾಟ್ ಬಂದಿದ್ದು. ನಿಮ್ಮ ಜೊತೆಗೆ ಎಷ್ಟು ಜನ ಕನ್ನಡಿಗರು ಇದ್ರು ಮೇಡಮ್? ಇನ್ನು ನಮ್ಮ ರಾಜ್ಯದಲ್ಲಿರುವಂಥ ಸ್ಟೂಡೆಂಟ್ಸ್ ಇನ್ನೆಷ್ಟು ಜನ ಇದ್ರು? ಎಲ್ಲರೂ ಆಲ್ಮೋಸ್ಟ್ ಬಂದಿದ್ದಾರಾ ಅಥವಾ ಎಲ್ಲೆಲ್ಲಿದ್ದಾರೆ ಅಂತ ಏನು ಮಾಹಿತಿ ಇದೆಯಾ? ನಾವು ಇದುವರೆಗೂ 37 ಜನ ವಾಪಸ್ ಬಂದಿದ್ದೀವಿ. ಇನ್ನು 400 ಮಕ್ಕಳೇನೋ 130 ಜನ ಕರ್ನಾಟಕದಲ್ಲಿದ್ದಾರೆ. ಬಟ್ ಬೇರೆ ಬೇರೆ ಸ್ಟೇಟಿಂದನೂ ಕೂಡ ಇರೋದಾರೆ ನಿಮ್ಮ ಕ್ಲಾಸ್ಮೇಟ್ಸ್, ಎಲ್ಲರೂ ಕೂಡ ಅಲ್ಲಿದ್ರಲ್ಲ, ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಇಂಡಿಯಾಗೆ ವಾಪಸ್ ಬಂದ್ರ? ನಮ್ಮ ಯೂನಿವರ್ಸಿಟಿಯಿಂದ 3,000 ಮಕ್ಕಳಲ್ಲಿ 3/4 ಭಾಗ ಬಂದಿದ್ದಾರೆ, ಇನ್ನು 500 ಸ್ಟೂಡೆಂಟ್ಸ್ ಏನೋ ವಾಪಸ್ ಬರಬೇಕಾದ್ರೆ. ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರೆ? ಯಾಕಂದ್ರೆ ಫೋನ್ ಯಾವಾಗಲೂ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇತ್ತಾ? ಇಲ್ಲ, ನಮಗೆ ಅದೇ ರೊಮಾನಿಯಾ ಬಾರ್ಡರ್ ಹೋಗೋ ತನಕ ನಮ್ಗೆ ಯಾವುದೇ ಥರ ನೆಟ್ವರ್ಕ್ ಏನೂ ಸಿಗ್ತಿರ್ಲಿಲ್ಲ. ಅಲ್ಲಿ ತಲುಪಿದ ಮೇಲೆ ನಮ್ಮ ಪೇರೆಂಟ್ಸಿಗೆ ನಮ್ಮ ವಿಷಯ ತಿಳಿಸ. ಇದು ವಿದ್ಯಾರ್ಥಿನಿ ಶಕ್ತಿಶ್ರೀ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.